ಮಾಡ್ತಾ ಇದಾರೆ ಅಂತೇಳಿ, ಯಾರೆಲ್ಲ ಸೇರ್ಕೊಂಡಿದ್ರಿ, ಯಾವ ಸಂಘಟನೆಗಳು ಸೇರ್ಕೊಂಡಿದ್ದು, ಇವತ್ತಿನ ಇದು ಏನಿತ್ತು? ಅಹಿಂದ ಸಂಘಟನೆಯಿಂದ ಮತ್ತು ಅಲ್ಪಸಂಖ್ಯಾತರು ಮತ್ತು ಮೈನಾರಿಟಿ ಮತ್ತು ಹಿಂದುಳಿದ ವರ್ಗ ಎಲ್ಲ ಸಮಾಜದವರು ಸೇರಿ ಎಲ್ಲರೂ ಇವತ್ತು ಪ್ರತಿಭಟನೆ ಮಾಡಿದ್ವಿ ನಾವು ಸಿದ್ದರಾಮಯ್ಯ ಬಗ್ಗೆ ಅಪಹರಣ ಮಾಡಿದ್ದಕ್ಕಾಗಿ. ಅಂತ ಸಿದ್ದರಾಮಯ್ಯ ಬಗ್ಗೆ ಇವರು ಬಹಳ ಅಪಹರಣ ಮಾಡಿದ್ದಕ್ಕಾಗಿ ಯಾ ಈ ಅಹಿಂದ ವರ್ಗದವ್ರಿಗಾಗಲಿ ಅಲ್ಪಸಂಖ್ಯಾತರಿಗೆ ಯಾರಿಗೂ ಇದು ಹಿಡಿಸಿಲ್ಲ. ಯಾಕಂತಂದ್ರೆ ಈ ಸಿದ್ದರಾಮಯ್ಯವರು ಒಳ್ಳೆ ಮುಖ್ಯಮಂತ್ರಿ ಆಗಿದ್ದರಿಂದ ಎಲ್ಲ ಜನಗಳು ಎಲ್ಲರೂ ಸೇರಿ ಎಲ್ಲ ಜಾತಿ ಧರ್ಮದವರು ಎಲ್ಲರೂ ಸೇರಿ ಸಿದ್ದರಾಮಯ್ಯ ಪರವಾಗಿ ಪ್ರತಿಭಟನೆ ಕೂಡ ಮಾಡೋಕ್ಕಂತ ಬಂದಿದ್ದೀವಿ ಸರ್. ನಾವು ಯಾಕೆ ಇದು ಈ ಹಿಂದೆ ಸಾಕಷ್ಟು ಆರೋಪಗಳು ಕೇಳಿಬಂದ್ರು, ರಾಜ್ಯಪಾಲರು ಈ ಒಂದು ನಿರ್ಧಾರವನ್ನು ತಗೊಂಡಿಲ್ಲ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಸರ್ಕಾರ ಅವ್ರದ್ದು ಈ ರೀತಿ ಯಾಕೆ ಬೆಳವಣಿಗೆ ನಡೀತದೆ ಅಂತ? ರಾಜ್ಯಪಾಲರು ಬಿಜೆಪಿ ಸರ್ಕಾರವರು ಕೈಗೊಂಬೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಬಡವರಿಗಾಗಿ ಏನೆಲ್ಲ ಮಾಡ್ಬೇಕಲ್ಲ ಅದನ್ನೆಲ್ಲ ಮೀಸಲಿಟ್ಟು ಈಗ ಪ್ರತಿ ವರ್ಷನೂ ಏನ್ ನಡಿಬೇಕಲ್ಲ ನಡೆಯಕತ್ತಿ. ಅದು ಬಿಜೆಪಿ ಗಿಡಿಸಲಾರದಕ್ಕಾಗಿ ಅವ್ರ ಕುತಂತ್ರದಿಂದ ಬಿಜೆಪಿ ಕುತಂತ್ರದಿಂದ ರಾಜ್ಯಪಾಲರು ಅವ್ರ ಕೈಗೊಂಬೆಯಾಗಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಯಾವ್ದಾದ್ರು ಒಂದು ಹೇಳಿಕೆಯಿಂದ ಅವರನ್ನ ಅಪಹರಣಗೊಳಿಸಬೇಕು, ಅವರನ್ನ ಮರ್ಯಾದೆ ತೆಗಿಬೇಕು ಅಂತೇಳಿ ರಾಜ್ಯಪಾಲರು ಕೈವಾಡ ಇರೋದ್ರಿಂದ ಈ ತರ ಮಾಡಿದ್ರಿ ಸಿದ್ದರಾಮಯ್ಯ. ಅದು ನಿಮ್ಗೆ ಸಾಧ್ಯ ಅನ್ಸುತ್ತಾ? ಯಾಕಂದ್ರೆ ಬಂಡೆ ಅಂತಂದು ನಾನು ಯಾವತ್ತು ಸಿದ್ದರಾಮಯ್ಯನ ಹಿಂದೆ ಇರ್ತೇನೆ ಅಂತಂದ್ರೆ ಡಿ ಕೆ ಶಿ ಅವರು ಹೇಳ್ತಾರೆ, ಇದನ್ನೆಲ್ಲ ಮುಂದುವರೆಗೆ ಬಿಡಲ್ಲ, ಆದ್ರೂ ರಾಜಕೀಯ ಅಂದ್ಮೇಲೆ ಏನೆಲ್ಲ ನಡೆಯೋದಕ್ಕೆ ಸಾಧ್ಯತೆ ಇದೆ, ನಿಮಗೆ ಏನನ್ಸುತ್ತೆ? ಸರ್, ಅದು ಸಾಧ್ಯ ಇಲ್ಲ. ಅವ್ರು ಹೇಳಿದ ಪ್ರಕಾರ ಬೇಕಾದಂತ ರಾಜಕಾರಣಿಗಳು ಹೇಳಿದ್ರು ಸಿದ್ದರಾಮಯ್ಯವ್ರನ್ನ ಮಾತ್ರ ತೆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ಈ ಹೆಂಗ ಮುಖ್ಯಮಂತ್ರಿ ಇದ್ರಲ್ಲ, ದೇವರಾಜ ಅರಸರು ಏನಿದ್ರಲ್ಲ, ಇವ್ರು ಎರಡನೇ ದೇವರಾಜ ಅರಸರು ನಮ್ಮ ಇಡೀ ಕರ್ನಾಟಕಕ್ಕೆ. ಇವರು ಸಿದ್ದರಾಮಯ್ಯ ಇದ್ರಲ್ಲ ದೇವರಾಜ ಅರಸರೇ. ಯಾಕಂದ್ರೆ ಈಗ ಈ ಹಿಂದೆ ದೇವರಾಜ ಅರಸರು ಹೆಂಗ ಹೆಸರು ಕುಂತೈತಲ್ಲ, ಅದೇ ರೀತಿ ಸಿದ್ದರಾಮಯ್ಯ ಹೆಸರು ಕುಂದೇ ಕುಂದಿರ್ತೈತಿ. ಯಾಕಂದ್ರೆ ಈ ಹಿಂದೆ ಬಡವರೆಲ್ಲರೂ ಯಾವ ಯಾವುದೇ ಒಂದು ಪ್ರತಿಯೊಂದು ಹಳ್ಳಿಯಲ್ಲಿ ಹೋದ್ರು ಕೂಡ, ಯಾವ್ದೋ ಒಂದು ಸಿಟಿಯಲ್ಲಿ ಹೋದ್ರು ಕೂಡ ಎಲ್ಲರೂ ಸಿದ್ದರಾಮಯ್ಯವರನ್ನು ನೆನೆಸರು ಹೊರತು ಇನ್ನಿತರ ಬಿಜೆಪಿ ಸರ್ಕಾರ ಮಾಡಿದಂತ ಕೆಲಸ ಯಾರೂ ನೆನೆಸಿಲ್ಲ. ಒಂದು ಹಂತದಲ್ಲಿ ಈಗ ಎಲ್ಲ ಸಭೆಗಳು ನಡೀತಾ ಇದ್ದಾರೆ ಕಾಂಗ್ರೆಸ್ನಿಂದ, ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಏನಾದರೂ ತೀರ್ಪು ಬಂದರೆ ಇಲ್ಲಿ ಮುಂದಿನ ಸಿಎಂ ಯಾರು ಅನ್ನೋ ಮಟ್ಟಕ್ಕೆ ಸಭೆಗಳು ನಡೀತಾ ಇದಾವೆ ಕಾಂಗ್ರೆಸ್ನಲ್ಲಿ ಅನ್ನೋ ಒಂದು ಮಾತು ಕೇಳ್ಕೊತಾರೆ. ಇದನ್ನು ಎಷ್ಟರ ಮಟ್ಟಿಗೆ ನೀವು ಅರ್ಗಿಸ್ಕೋತೀರಿ? ಸರ್, ನಾವು ಬೇಕಾದಂಥ ಅವರು ಇದು ಮಾಡಿದರೂ ಕೂಡ ಯಾವತ್ತಿದ್ರು ಸಿದ್ದರಾಮಯ್ಯ ಅವರೇ ಇರೋದು. ಇಡೀ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಒಂದು ಸಲ ಮಂದಿ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅನ್ನೋದನ್ನ ಜನನ ಹೇಳ್ಕೊಡ್ತೈತಿ. ಇವರು ಬಿಜೆಪಿ ಅವರು ಏನೇ ಕುತಂತ್ರ ಮಾಡಲಿ, ಇವರು ತಮ್ಮ ಪ್ರತಿಯೊಂದನ್ನ ಅವ್ರ ಮೇಲೆ ಏನೋ ಕಪ್ಪಿ ಚಿಕ್ಕಿಟ್ರು ಕೂಡ ಅದನ್ನ ಜನ ನಂಬಲ್ಲ. ಯಾಕಂತಂದ್ರೆ ಜನಗಳಿಗೆ ಏನ್ ಮಾಡ್ತಿದ್ದಾರೆ, ಈ ಹಿಂದೆ ಮುಖ್ಯಮಂತ್ರಿ ಇದ್ರೆ ಏನ್ ಮಾಡಿದ್ರು, ಈಗಿದ್ದವ್ರು ಏನ್ ಮಾಡಕತ್ತಾರ ಅನ್ನೋದೆಲ್ಲ ಜನಗಳಿಗೆ ಗೊತ್ತಾಗ್ತೈತಿ. ಯಾಕಂದ್ರೆ ಈಗ ಬಿಜೆಪಿ ಯಾರ್ಯಾರೋ ಸಚಿವರುಗಳು ಕೆಲವರೆಲ್ಲ ಅವ್ರ ಮ್ಯಾಗ ಅಪಹರಣ ಹೇಳ್ತಾರ, ಅದನ್ನ ಹೇಳೋರು ಬೇಕಲ್ಲ. ಅವ್ರೇನಪ್ಪ ಅಂದ್ರೆ 5 ವರ್ಷ ರಾಜಕೀಯ ಒಳಗಡೆ ತಮ್ಮ ಹಿತಾಸಕ್ತಿ ಬೆಳೆಸ್ಕೊಳ್ಳೋಕ್ಕೋಸ್ಕರ ಅಷ್ಟೇ ರಾಜಕಾರಣಿಗಳವರು. ಆದ್ರೆ ಸಿದ್ದರಾಮಯ್ಯ ಆ ಥರ ಅಲ್ಲ, ಬಡವರ ಯಾವತ್ತದ್ದು ಬಡವರು ಬಂದೂನೇ ಅವರು. ಯಾಕಂದ್ರೆ ಅವ್ರು ಇವತ್ತಿನವರೆಗೂ ಯಾವ ಬಡವರಿಗೆ ಏನು ಅನ್ಯಾಯ ಮಾಡಿಲ್ಲ. ಈ ಹಿಂದೆ ಬಿಜೆಪಿ ಸರ್ಕಾರ ಮಾಡಿದ್ದೆಲ್ಲ ಜನಗಳಿಗೆ ಗೊತ್ತೈತಿ. ಹಂಗಿದ್ರೆ ಈಗ ಮೊನ್ನೆ ಲೋಕಸಭೆ ಎಲೆಕ್ಷನ್ ಒಳಗಡೆ ಟಾರ್ಗೆಟ್ ಮಾಡ್ಬೇಕಂತು, ಆ ಸಲ ಒಂದ್ಸಲ ಆಗಿ ಒಂದು ಸೀಟ್ ಆಗಿತ್ತಲ್ಲ, ಈ ಸಲ 9 ಆದ್ರು. ಯಾಕಾದ್ರು ಒಂದು ಜನಗಳಿಗೆ ದುಡ್ಡು ಕೊಟ್ಟು ಜನಗಳ ಕಡೆಯಿಂದ ಓಟ್ ಹಾಕಿಸ್ಕೊಂತಾರೆ. ಸಿದ್ದರಾಮಯ್ಯವ್ರು ಹಂಗಲ್ಲ, ತಾವು ಮಾಡ್ತಕ್ಕಂಥ ಕರ್ತವ್ಯಗಳೇನದು, ಬಡವರಿಗೆ ಏನು ಮಾಡಬೇಕಲ್ಲ ಅದೆಲ್ಲ ಮಾಡಿಕೊಂಡು ಅವರು ಮಂತ್ರಿ ಸ್ಥಾನ ಪಡೆಯುತ್ತಾರೆ. ಸರ್, ಮಲ್ಲೇಶಪ್ಪ ನಿಂಗಪ್ಪ ಹರಿಜನತೆ, ಸೌಮ್ಯ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಿಸಿ ಘಟಕದ ಅಧ್ಯಕ್ಷ.